ಎಂತ ಗೊತ್ತಾ, ನಂಗೆ ಗೊತ್ತೇ ಇರಲಿಲ್ಲ ಇದು ನಾವು ಸೆಕೆಂಡ್ ಪಾರ್ಟ್ ಶೂಟ್ ಮಾಡ್ತಾ ಇದ್ದೀವಿ ಅಂತ. ನಾನು ಒಬ್ಳೆ ಹುಡುಗಿ ಇದ್ದಿದ್ದು ಹೋಲ್ ಸೆಟ್ಟಲ್ಲಿ, ನಾನು ಒಬ್ಳೆ ಹುಡುಗಿ, ಬಟ್ ಸಬ್ಜೆಕ್ಟ್ ತುಂಬಾನೇ ಚೆನ್ನಾಗಿತ್ತು. ಯಾವ ಥರ ಇರುತ್ತೆ ಅಂತ ನಮಗೆ ಹೇಳಿರಲಿಲ್ಲ. ಟಿವಿಯಲ್ಲಿ ಬಂದು ಹೋಗ್ಬೇಕು ಅನ್ನೋ ಒಂದು ಏನೋ ಒಂದು ಆಸೆ ಇದ್ದಿದ್ದು ಅಷ್ಟೇ. ಎಲ್ಲೋ ಒಂದು ಕಡೆ ಅದೊಂದು ಡಾರ್ಕ್ ಎನರ್ಜಿ ಇದೆ. ಕನ್ನಡದಲ್ಲಿ ತುಂಬ ಒಳ್ಳೆ ಒಳ್ಳೆ ಸಿನಿಮಾಗಳು ಬರ್ತಾ ಇದೆ. ಫನ್ನಿ, ಸ್ಕೇರಿ ಎಲ್ಲ ಆಗಿದೆ. ತುಂಬಾನೇ ಏನೋ ಡಿಫ್ರೆಂಟ್ ಎನರ್ಜಿ ಫೀಲ್ ಆಗ್ತಾ ಇತ್ತು ಎಲ್ಲರಿಗೂ. ನೀನಾ ಆಕ್ಷನ್ ಅಂತ ರಿಯಾಕ್ಷನ್ ಇದ್ದಿದ್ದು, ಆಕ್ಟಿಂಗ್ ಮಾಡ್ತೀನಿ, ಆಕ್ಟ್ರೆಸ್ ಆಗ್ತೀನಿ ಅನ್ನೋದೆಲ್ಲ ನನಗೆ ಗೊತ್ತಿರಲಿಲ್ಲ. ಕಾರ್ಯಕ್ರಮಕ್ಕೆ ವೆಲ್ಕಮ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಜೂಲಿಯಟ್ ಸಿನಿಮಾ ಹೇಗೆ ಸ್ಟಾರ್ಟ್ ಆಯಿತು? ಹೇಗೆ ಸ್ಟಾರ್ಟ್ ಆಯಿತು ಅಂತ ಅಂದರೆ, ಐ ಗೆಸ್ ಅವರ ಜರ್ನಿ ನನಗಿಂತ ಮುಂಚೆನೇ ಸ್ಟಾರ್ಟ್ ಆಗಿದೆ. 2-3 ವರ್ಷದ ಹಿಂದೆ ಅವ್ರು ಯಾವುದೋ ಒಂದು ತಾಂಡವ ಅಂತ ದೊಡ್ಡ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡೋಕ್ಕಿದ್ರು. ಬಟ್ ದೆನ್ ಫಸ್ಟ್ ಸಿನಿಮಾ ಆಗಿದ್ದರಿಂದ ದೊಡ್ಡ ಪ್ರಾಜೆಕ್ಟಿಗಿಂತ ಬೆಟರ್ ಒಂದು ಚಿಕ್ಕ ಪ್ರಾಜೆಕ್ಟಿಗೆ ಕೈ ಹಾಕಿ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದು. ಮುಂಚೆ OTT ಅಂತ ಅಂದ್ಕೊಂಡಿದ್ದವರು, ಅಲ್ಲಿಂದ ಹಾಗೆ ಸ್ಟಾರ್ಟ್ ಆಗಿದ್ದು ಜರ್ನಿ. ನನಗೆ ಕತೆ ಹೇಳುವಾಗ OTT ಅಂತ ಅಂದರು, ಬಟ್ ಸಬ್ಜೆಕ್ಟ್ ತುಂಬಾ ಚೆನ್ನಾಗಿತ್ತು. ಸೊ ಐ ಥಾಟ್ OTT ಥಿಯೇಟರ್ ಆಗಿ ಇಂಥ ಒಂದು ಒಳ್ಳೆ ಸಿನಿಮಾ ಜನರಿಗೆ ಮುಟ್ಟಬೇಕು ಅಂತ ಐ ಸೆಡ್ ಓಕೆ. ಅದರ ನಂತರ ಐ ಗೆಸ್ ಶೂಟಿಂಗ್ ಮಾಡ್ತಾ ಮಾಡ್ತಾ ಅದು ಕನ್ನಡ ಮಲಯಾಳಂಯಿಂದ ಈಗ 5 ಲ್ಯಾಂಗ್ವೇಜ್ ಆಗಿದೆ. ಮ್ಯಾಮ್, ಜೂಲಿಯಟ್ 2 ಹಾರರ್ ಮೂವಿನಾ ಸಸ್ಪೆನ್ಸ್ ಮೂವಿನಾ? ಸಸ್ಪೆನ್ಸ್ ಥ್ರಿಲ್ಲರ್, ಅದು ಹಾರರ್ ಇಲ್ಲ ಈ ಮೂವಿಯಲ್ಲಿ. ಮ್ಯಾಮ್, ಸಾಂಗ್ಸ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ, ಅದ್ರ ಬಗ್ಗೆ ಹೇಳ್ಬೇಕಂದ್ರೆ 3 ಸಾಂಗ್ಸ್ ಇದೆ. ಒಂದು ನೆನಪಿಲ್ಲಿ ಈಗ ಅಂತ, ಇನ್ನೊಂದು ಜಗವ ಹಡೆದ ಮಗಳು, ಇನ್ನೊಂದು ವುಡ್ ಯು ರಾದರ್ ಬಿ ಅಂತ ಒಂದು ಇಂಗ್ಲೀಷ್ ಸಾಂಗ್ ಬರುತ್ತೆ. ಅದನ್ನು ಐ ಗೆಸ್ ಥಿಯೇಟ್ರಲ್ಲೇ ಜನ ನೋಡ್ತಾರೆ. ರೆಸ್ಪಾನ್ಸ್ ತುಂಬಾ ಚೆನ್ನಾಗಿ ಬಂದಿದೆ. ನೆನಪಿಲ್ಲಿ ಈಗ ಅಫ್ಕೋರ್ಸ್ ಒಂದು ಅಪ್ಪ ಮಗಳ ಬ್ಯೂಟಿಫುಲ್ ಬಾಂಡನ್ನು ಹೇಳುತ್ತೆ. ತುಂಬ ಜನ ನನಗೆ ಮೆಸೇಜ್ ಮಾಡಿ ಹೇಳಿದರು, ನನಗೂ ನಮ್ಮಪ್ಪ ಅಂತಂದರೆ ತುಂಬಾ ಇಷ್ಟ, ಆ್ಯಂಡ್ ನಾವು ನಮ್ಮಪ್ಪ ಅಂದ್ರಿಗೆ ಡೆಡಿಕೇಟ್ ಮಾಡಿದ್ವಿ ಅಂತ. ಜಗವ ಹಡೆದ ಮಗಳು ತುಂಬಾ ಬ್ಯೂಟಿಫುಲ್ ಆಗಿ ಬರ್ತಿದ್ದಾರೆ. ಸುಕೇತ್ ಶೆಟ್ಟಿ ಅಂತ ಲಿರಿಕ್ಸ್ ಬರ್ತಿರೋದು. ಆ್ಯಂಡ್ ಇಬ್ಬರು ಮ್ಯೂಸಿಕ್ ಡೈರೆಕ್ಟರ್ಸ್ ಇದ್ದಾರೆ ಆ್ಯಕ್ಚುಲಿ, ಸಂದೀಪ್ ಆರ್ ರಾವ್ ಬಲ್ಲಾಲ್ ಆ್ಯಂಡ್ ರಜತ್ ರಾವ್ ಅಂತ. ತುಂಬಾ ಅಮೇಝಿಂಗ್ ಆದಂಥ ಮ್ಯೂಸಿಕ್ ಕೊಟ್ಟಿದ್ದಾರೆ. ಆ್ಯಂಡ್ ಡೈರೆಕ್ಟರ್ ಆ್ಯಕ್ಚುಲಿ ಎಲ್ಲೂ ಅಂದರೆ ಕಾಂಪ್ರಮೈಸ್ ಆಗಿಲ್ಲ, ಎಲ್ಲ ಕಡೆ ಎಲ್ಲಿಂದ ಬೆಸ್ಟ್ ಬರುತ್ತೋ. ಆ್ಯಂಡ್ ಹೊಸಬರಿಗೆ ತುಂಬಾ ಒಂದು ಚಾನ್ಸಸ್ ಕೊಟ್ಟಿದ್ದಾರೆ. ನಮ್ಮ ಕಾಸ್ಟಿಂದ ಹಿಡಿದು ಟೆಕ್ನಿಷಿಯನ್ಸಿಂದ ಹಿಡಿದು ಎಲ್ಲರಲ್ಲೂ ಯಾರಾದರೂ ಹೊಸಬರಿ ಇದ್ದಾರೆ, ಅವರಲ್ಲಿ ಟ್ಯಾಲೆಂಟ್ ಇದೆ ಅಂತಂದರೆ ಅವರನ್ನ ಕರ್ಕೊಂಬಂದು ಮಾಡಿದ್ದಾರೆ. ಫನ್ನಿ, ಸ್ಕೇರಿ ಎಲ್ಲ ಆಗಿದೆ ತುಂಬಾ. ಪ್ರಾಕ್ಟೀಸ್ ಮಾಡುವಾಗ ನಾವು 2 ತಿಂಗಳು ಆ್ಯಕ್ಚುಲಿ ಮಾರ್ಷಲ್ ಆರ್ಟ್ಸ್ ಟ್ರೈನಿಂಗ್ ಮಾಡಿದ್ವಿ ನಾವು ಕಾಸ್ಟ್ ಅವರೆಲ್ಲ. ಆ್ಯಂಡ್ ಅದೆಲ್ಲ ಆದಮೇಲೆ ಆಗ ಫುಲ್ ಎಕ್ಸೈಟ್ಮೆಂಟ್ ಇತ್ತು, ಇನ್ನೂ ಒಂದು ಹೊಸ್ತಿದೆ ಕಲಿಯೋಕ್ಕೆ, ಮಾಡೋಣ ಎಲ್ಲನೂ ಹಾರಿ ಅಂತಂದರೆ ಹಾರ್ತಿದ್ವಿ, ಜೋತ್ ಬೀಳಿ ಅಂತಂದರೆ ಜೋತ್ ಬೀಳ್ತಾ ಇದ್ವಿ, ಆ ಥರ ಇದ್ವಿ. ಬಟ್ ದೆನ್ ಶೂಟಿಂಗ್ ಲೊಕೇಶನಿಗೆ ಹೋಗ್ತೀವಿ ಆ ದಿನ ಕಾಡಲ್ಲಿ ಅಂತ ಹೇಳಿದರು ಅಷ್ಟೇ, ಬಟ್ ಯಾವ ಥರ ಇರುತ್ತೆ ಅಂತ ನಮಗೆ ಹೇಳಿರಲಿಲ್ಲ. ಅಲ್ಲಿ ಬೇಸ್ ಲೊಕೇಶನ್ ಕಾಜೂರ್ ಅಂತ, ಅಲ್ಲಿಂದ ಮೇಲ್ಗಡೆ ನಮಗೆ ಆ ಶೂಟ್ ಲೊಕೇಶನಿಗೆ ಹೋಗಬೇಕು. ಒಂದು ಅರಣ್ಯ ಮಧ್ಯ ಒಂದೇ ಒಂದು ಮನೆ ಇರೋದು, ಅದನ್ನು ಲೈಕ್ 250 ವರ್ಷದ ಹಳೆ ಮನೆ ಏನೋ, ಲೈಕ್ ಇನ್ನೇನು ಬೀಳುತ್ತೆ ಅನ್ನೋ ಕಂಡೀಷನಲ್ಲಿದೆ. ಅಲ್ಲಿಗೆ ಹೋಗಬೇಕು ಅಂತಂದರೆ ಜೀಪಲ್ಲೇ ಹೋಗಬೇಕು. ಒಂದಿಷ್ಟು ಜನ ಏನೋ ಕೇಪೇಬಲ್ ಡ್ರೈವರ್ಸ್ ಇದ್ದರು, ಅವ್ರು ಮಾತ್ರ ಡ್ರೈವ್ ಮಾಡ್ಕೊಂಡು ಹೋಗ್ಬೋದು. ಫುಲ್ ರೋಲರ್ ಕೋಸ್ಟರ್ ಜರ್ನಿ, ಈಗೀಗ ಹೀಗೀಗೆ ಮಾಡ್ತಾ ಎಲ್ಲ ಕಡೆ ಹಿಡ್ಕೊಂಡು ಮೇಲ್ಗಡೆ ಹೋಗ್ತಾ ಇದ್ವಿ. ಆ್ಯಂಡ್ ದೆನ್ ಆ ಜರ್ನಿನೇ ಏನೋ ಒಂಥರ ಒಂದು ಅಡ್ವೆಂಚರಸ್ ಆಗಿರ್ತಿತ್ತು. ಪ್ರತಿದಿನ ಟ್ರೆಕ್ಕಿಂಗ್ ಮಾಡ್ತಾ ಇದ್ವಿ, ಆ ಥರ ಇತ್ತು. ಒಂದು ಸತಿ ಮಳೆ ಬಂತು ಅಂತಂದರೆ ಆ ಜೀಪ್ ಹತ್ತಾ ಇರಲಿಲ್ಲ, ಅದು ಏನು ಸೇಡಿ ಮಣ್ಣು ಅಂತ ಏನು ಹೇಳ್ತಾರಲ್ಲ ಆ ಥರ ಮಣ್ಣಿತ್ತು. ಆ್ಯಂಡ್ ಅಂಟಾಗ್ಬಿಡ್ತಿತ್ತು, ಫುಲ್ ರೋಡ್ಸ್ ಎಲ್ಲ ಅಂಟಾಗ್ಬಿಡೋದು. ಆ್ಯಂಡ್ ದೆನ್ ಡೈರೆಕ್ಟ್ರು, ನಾನ್ ಡೈರೆಕ್ಟ್ರು, DOP ನಾನ್ DOP, ನಾನೇನಕ್ಕೆ ಮಾಡಲಿ, ಆ ಥರ ಎಲ್ಲ ಏನೂ ಇರಲಿಲ್ಲ. ಪ್ರತಿಯೊಬ್ಬರೂ ಕೂಡ ನನ್ನನ್ನು ಒಳಗಡೆ ಕೂಡಿಸಿಡ್ತಿದ್ರು, ರಾಣಿ ಥರ ನನಗೆ ತುಂಬಾ ಒಳ್ಳೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ರು. ಬಿಕಾಸ್ ನಾನು ಒಬ್ಳೆ ಹುಡುಗಿ ಇದ್ದಿದ್ದು ಹೋಲ್ ಸೆಟ್ಟಲ್ಲಿ, ನಾನು ಒಬ್ಳೆ ಹುಡುಗಿ. ಆ್ಯಂಡ್ ದೆನ್ ಇವರೆಲ್ಲ ಹಗ್ಗ ಹಾಕಿ ಜೀಪನ್ನು ಎಳೆಯೋರು ಆ್ಯಕ್ಚುಲಿ. ಕೆಳಗಡೆಯಿಂದ ಮೇಲ್ಗಡೆ ತನಕ ನಾವು ಎಳ್ಕೊಂಡು ಹೋಗ್ತಿದ್ವಿ, ಆ ಥರ ಒಂದು ಸ್ಪಿರಿಟ್ ಇತ್ತು. ಇಂಥ ತುಂಬ ಮೊಮೆಂಟ್ಸ್ ಇದೆ ಆ್ಯಕ್ಚುಲಿ. ಹಾವನ್ನೆಲ್ಲ ನೋಡಿದ್ರು ಮುಂದ್ಗಡೆಯಿಂದನೇ ಪಾಸ್ ಆಗ್ತಾ ಇತ್ತು ಹಾವೆಲ್ಲ. ಆ್ಯಂಡ್ ದೆನ್ ಫಸ್ಟ್ ಡೇ ಶೂಟಿಂಗ್ ಹೋಗಿದ್ದೀವಿ, ಎಲ್ಲರೂ ಏನೋ ಒಂಥರ ಏನೋ ಡಿಫ್ರೆಂಟ್ ಎನರ್ಜಿ ಫೀಲ್ ಆಗ್ತಾ ಇತ್ತು ಎಲ್ಲರಿಗೂ. ಏನೋ ಫೀಲ್ ಆಗ್ತಾ ಇದೆ, ಏನೋ ಫೀಲ್ ಆಗ್ತಾ ಇದೆ ಅಂತೆಲ್ಲ ಹೇಳೋರು. ಆಲ್ ಫನ್ನಿ ಇನ್ಸಿಡೆಂಟ್ಸ್. ಆ್ಯಂಡ್ ಪೂರ್ತಿ ನೈಟ್ ಶೂಟು, ಹೋಗಿ ಕೆಸರಲ್ಲಿ ಬೀಳಿ ಅಂತ ಹೇಳ್ತಿದ್ರು. 2 ಸತಿ 3 ಸತಿ 4 ಸತಿ ಏನೋ ಒಂದು ಪ್ರಾಬ್ಲಮ್ ಆಗೋದು, ಮತ್ತೊಮ್ಮೆ ಮಾಡಬೇಕು, ಇನ್ನೊಮ್ಮೆ ಮಾಡಬೇಕು, ಅದೆಲ್ಲ ಲೈಕ್ ಆಗ ಏನೋ ಒಂಥರ ಲೈಕ್ ಟಾರ್ಚರ್ ಅನ್ನಿಸ್ತಾ ಇತ್ತು. ಬಿಕಾಸ್ ಏನೋ ಒದ್ದೆ ಬಟ್ಟೆಯಲ್ಲಿ ರಾತ್ರಿ ಅಂತ ಕೊರಿಯೋ ಚಳಿಯಲ್ಲಿ ಶೂಟ್ ಮಾಡೋದು, ಇಟ್ ಇಸ್ ನಾಟ್ ಈಸಿ. ಈಗ ಅದನ್ನೆಲ್ಲ ನೆನೆಸ್ಕೊಂಡು ನಾವೆಲ್ಲರೂ, ನಾನು, ಡೈರೆಕ್ಟರ್ಸು, ನಾವು, ಕಾಸ್ಟ್ ಎಲ್ಲ ಕೂತ್ ನಗ್ತಾ ಇರ್ತೀವಿ.
ಇಂಜಿನಿಯರ್ ಓದಿದ್ದೀರಾ, ಐ ಟಿ ಕಂಪ್ನಿಲಿ ವರ್ಕ್ ಮಾಡ್ತಿದ್ರಿ, ಒಳ್ಳೆ ಸ್ಯಾಲ್ರಿ, ಒಳ್ಳೆ ನೇಮ್, ಅದೆಲ್ಲ ಬಿಟ್ಟು ಇವಾಗ ಇಂಡಸ್ಟ್ರಿಲಿ ಬರೋದಕ್ಕೆ ಏನು ಇನ್ಸ್ಪಿರೇಷನ್ ಆಯಿತು? ಇನ್ಸ್ಪಿರೇಷನ್ ಅನ್ನೋದಕ್ಕಿಂತ ಐ ಗೆಸ್ ಪ್ಯಾಷನ್ ಅಂತ ಹೇಳ್ಬೋದು. ಎಲ್ಲೋ ಒಂದು ಕಡೆ ಟಿ ವಿ ಅಂತಂದರೆ ಹುಚ್ಚಿತ್ತು ನನಗೆ, ಬಟ್ ನಾನು ಆ್ಯಕ್ಟಿಂಗ್ ಮಾಡ್ತೀನಿ, ಆ್ಯಕ್ಟ್ರೆಸ್ ಆಗ್ತೀನಿ ಅನ್ನೋದೆಲ್ಲ ನನಗೆ ಗೊತ್ತಿರಲಿಲ್ಲ. ಎಲ್ಲೋ ಒಂದು ಕಡೆ ಲೈಕ್ ಒಂದ್ಸತಿ ಹಿಂಗೆ ಟಿ ವಿಲಿ ಬಂದು ಹೋಗಬೇಕು ಲೈಕ್ ಶೋಕಿಗೋಸ್ಕರ ಅಂತ ಐ ಗೆಸ್ ಇರ್ಬೋದು. ನೆಗೆಟಿವ್ ಅನಿಸ್ಬೋದು ಈ ಪಾರ್ಟ್, ಬಟ್ ಲೈಕ್ ನೋ, ಏನೋ ಒಂದು ಕಡೆ ಲೈಕ್ ಹುಚ್ಚು ಟಿ ವಿಯಲ್ಲಿ ಬಂದು ಹೋಗಬೇಕು ಅನ್ನೋ ಒಂದು ಏನೋ ಒಂದು ಆಸೆ ಇದ್ದಿದ್ದಷ್ಟೇ. ಬಟ್ ಥ್ಯಾಂಕ್ ಗಾಡ್ ಐ ಗೆಸ್ ಅಪರ್ಚುನಿಟೀಸ್ ಬರ್ತಾ ಇತ್ತು, ಎಲ್ಲ ವರ್ಕೌಟ್ ಆಯಿತು. ಮ್ಯಾಮ್ ಓದಿದ್ದು ಇಂಜಿನಿಯರು, ಐ ಟಿ ಕಂಪ್ನಿಲಿ ವರ್ಕ್ ಮಾಡ್ತಿದ್ರಿ, ಒಳ್ಳೆ ಸ್ಯಾಲ್ರಿ, ಒಳ್ಳೆ ನೇಮು, ಒಳ್ಳೆ ಲೈಫು, ಸೊ ಅದೆಲ್ಲನೂ ಬಿಟ್ಟು ಇಂಡಸ್ಟ್ರಿಗೆ ಬರಬೇಕು ಅಂತ ಏನು ಇನ್ಸ್ಪಿರೇಷನ್ ಆಯಿತು? ಇನ್ಸ್ಪಿರೇಷನ್ ಅಂತ ಏನಿಲ್ಲ, ಐ ಗೆಸ್ ಪ್ಯಾಷನ್ ಅಂತ ಹೇಳ್ಬೋದು. ಎಲ್ಲೋ ಒಂದು ಕಡೆ ಲೈಕ್ ಟಿ ವಿಯಲ್ಲಿ ಬರಬೇಕು ಅನ್ನೋ ಒಂದು ಹುಚ್ಚಿತ್ತು ಅಷ್ಟೇ. ಲೈಕ್ ಆ್ಯಕ್ಟ್ರೆಸ್ ಆಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ, ನಾನು ಆ್ಯಕ್ಟಿಂಗ್ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ, ಬಟ್ ಅಪರ್ಚುನಿಟೀಸ್ ಸಿಗ್ತಾ ಹೋಯ್ತು. ಸೊ ಥ್ಯಾಂಕ್ ಗಾಡ್.